ಕಣ್ಣಿನ ರಕ್ಷಣೆ ಮಾಡಬೇಕಾದರೆ ಗ್ಲುಕೋಮಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಅಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತ ಹೇಳಿದರು. ತಾಲೂಕಿನ ಕೊತ್ತತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಸಹಯೋಗದಲ್ಲಿ ವಿಶ್ವ ಗ್ಲುಕೋಮಾ ದಿನದ ಅಂಗವಾಗಿ ಶನಿವಾರ ಆಯೋಜಿಸಿದ್ದ ಗ್ಲುಕೋಮಾ ಬಗ್ಗೆ ಜಾಗೃತಿ, ಉಚಿತ ಕಣ್ಣು ತಪಾಸಣೆ, ಕಣ್ಣು ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ಕ್ಷಯ ಪೀಡಿತರಿಗೆ ಪೌಷ್ಟಿಕಾಂಶದ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ಲುಕೋಮಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದಲ್ಲಿ ಕಣ್ಣಿನ ರಕ್ಷಣೆ ಮಾಡಬಹುದು. ಹಿಂದೆ 60 ವರ್ಷ ವಯೋಮಾನದವರಿಗೂ ಕಂಡುಬರುತ್ತಿತ್ತು. ಇಂದು 40 ವರ್ಷ ಮೇಲ್ಪಟ್ಟವರಲ್ಲಿ ಗ್ಲುಕೋಮಾ ಕಂಡುಬರುತ್ತಿದೆ. ಈ ವ್ಯಕ್ತಿಯಲ್ಲಿ ಕಣ್ಣಿನ ದೃಷ್ಟಿ ಹಂತ ಹಂತವಾಗಿ ಕ್ಷೀಣಿಸುತ್ತಾ ಬರುತ್ತದೆ. ಈ ಗ್ಲುಕೋಮಾವನ್ನ ಆರಂಭದಲ್ಲಿ ಚಿಕಿತ್ಸೆ ನೀಡುವುದರಿಂದ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳಬಹುದೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ವೈದ್ಯಾಧಿಕಾರಿ ಎಸ್ಸಿ ಲಕ್ಷ್ಮೀಶ್, ಡಾಕ್ಟರ್ ಯಶಸ್ವಿನಿ, ಡಾಕ್ಟರ್ ಉಷಾ, ಕೃಷಿ ಅಲಯನ್ಸ್ ಅಧ್ಯಕ್ಷ ಮಂಜುನಾಥ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಪೊರೆ ಅಂತ ಇರುತ್ತೆ ನೋಡಿ, ಕ್ಯಾಟ್ರಾಕ್ಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಆ ಪೊರೆಯನ್ನ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮುಖಾಂತರ ನಿಮಗೆ ಮಾಡಿಸ್ಕೊ, ಉಚಿತವಾಗಿ ಮಾಡ್ಕೊಡ್ತಕ್ಕಂಥದ್ದು. ಮತ್ತೆ ಗ್ಲೋಕೋಮಾ ಬಗ್ಗೆ ಒಂದು ಜಾಗೃತಿ, ಜನಗಳಿಗೆ ಗ್ಲೋಕೋಮಾ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಮತ್ತೆ ನಮ್ಮ ಟಿ ಬಿ ಪೇಷೆಂಟ್ಗಳು ಆಕ್ಟಿವ್ ಕೇಸಸ್ ಅವ್ರಿಗೆ ಒಂದು ಪೌಷ್ಟಿಕಾಂಶದ ಆಹಾರ ಕಿಟ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು. ಮತ್ತೆ ನಾವು ಸತ್ ಮೇಲೂ ಕೂಡ ಫೇಸ್ಬುಕ್ ವಾಟ್ಸಪ್ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ಕಣ್ಣನ್ನ ಇತರರಿಗೆ ದಾನ ಮಾಡ್ಬೇಕು. ಆ ಸತ್ ಮೇಲೂ ಮೊಬೈಲ್ ನೋಡ್ಬೋದು ನೋಡಿ, ನಾವು ಧಾರಾವಾಹಿಗಳನ್ನೆಲ್ಲ ನೋಡ್ಕೋಬಹುದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸತ್ ಮೇಲೆ ಕಣ್ಣನ್ನ ದಾನ ಮಾಡ್ಬೇಕು ಅಂತೇಳಿ ಒಂದು ಅದಕ್ಕೊಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಸಂಸ್ಥೆಗಳ ವತಿಯಿಂದ ಕೊತ್ತತ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಾಯವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆ ಈಗ ಜಗತ್ತಿನಲ್ಲಿ ಬಹಳಷ್ಟು ಜನ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನಮ್ಮ ಭಾರತ ದೇಶ ಒಂದರಲ್ಲೇ 141 ಕೋಟಿ ಜನಸಂಖ್ಯೆ ಇದ್ದಾರೆ. ಅದರಲ್ಲಿ 27 ಕೋಟಿ ಜನರಿಗೆ ಒಂದಲ್ಲ ಒಂದು ಕಣ್ಣಿನ ಸಮಸ್ಯೆ ಬಾಧಿಸ್ತಾ ಇದೆ. ಕಣ್ಣಿನ ಸಮಸ್ಯೆ ಅಂದರೆ ಗೊತ್ತಲ್ಲ ನಿಮಗೆ, ಹಲವಾರು ರೀತಿಯ ಕಾಯಿಲೆಗಳು ಕಣ್ಣಿಗೆ ಬರ್ತವೆ. ಬಹಳ ಹೆಚ್ಚು ಬರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಕಣ್ಣಿನ ಪೊರೆ. ಸಾಮಾನ್ಯವಾಗಿ 60 ವರ್ಷ ಆದಂಥ ವ್ಯಕ್ತಿಗಳಿಗೆ ಕಣ್ಣಿನ ಪೊರೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಈಗ ಇತ್ತೀಚೆಗೆ ಅದು ಯುವಕರಲ್ಲೂ ಕೂಡ ಹೆಚ್ಚು ಬರಲಿಕ್ಕೆ ಪ್ರಾರಂಭ ಆಗಿದೆ. ಅದನ್ನು ಬಿಟ್ಟರೆ ಗ್ಲೋಕೋಮಾ ಅಂತೇಳಿ ಇದು ಬಹಳಷ್ಟು, ಇದು ಒಂದು ಕಣ್ಣಿಗೆ ಬರ್ತಕ್ಕಂಥ ಒಂದು ಕಾಯಿಲೆ. ಇದ್ರ ಬಗ್ಗೆ, ಈ ಗ್ಲೋಕೋಮಾ ಬಗ್ಗೆ ನಮ್ಮ ಜನಗಳಿಗೆ ಅರಿವೇ ಇಲ್ಲ. ಈ ಕ್ಯಾಟ್ರಾಕ್ಟ್ ಪುಡಿ ಪೊರೆ ಎಲ್ಲ ಕಡೆ ಅವೇರ್ನೆಸ್ ಮಾಡ್ತಾರೆ, ಉಚಿತವಾಗಿ ಸರ್ಜರಿ ಮಾಡ್ತಾರೆ. ಹಾಗಾಗಿ ಅದನ್ನು ಹೆಚ್ಚು ಜನ ಉಪಯೋಗಿಸ್ಕೋತಾರೆ. ಆ ಪೊರೆಯಿಂದ ಆರೋಗ್ಯವನ್ನು ಪಡ್ಕೊಂಡು ಕಣ್ಣನ್ನು ಪೂರ ಕಾಣುವಂಥ ಕೆಲಸನ ಕೂಡ ಮಾಡ್ಕೋತಾರೆ. ಆದರೆ ಈ ಗ್ಲೋಕೋಮಾ ಅಂತಂದರೆ ಇದನ್ನು ದೃಷ್ಟಿಚೋರ ಅಂದರೆ ನಿಶ್ಶಬ್ದ ದೃಷ್ಟಿಚೋರ ಅಂತ. ಈ ಸಕ್ಕರೆ ಕಾಯಿಲೆ ಹೆಂಗೆ ನಿಶ್ಶಬ್ದವಾಗಿ ಮನುಷ್ಯನ ಕೊಲ್ತಾ ಹೋಗುತ್ತೆ, ಈ ಗ್ಲೋಕೋಮಾ ಅಂತಕ್ಕಂಥದ್ದು ಕಣ್ಣಿನ ದೃಷ್ಟಿಯನ್ನು ಮನುಷ್ಯನಿಗೆ ಹಾಳು ಮಾಡ್ತಾ ಹೋಗುತ್ತೆ. ಆಮೇಲೆ ಈ ಪೊರೆ ಬಂದರೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ಕಣ್ಣು ಕಾಣಿಸುತ್ತೆ. ಆದರೆ ಈ ಗ್ಲೋಕೋಮಾದಲ್ಲಿ ಆಗಲ್ಲ. ಗ್ಲೋಕೋಮಾದಲ್ಲಿ ನಿಮ್ಗೆ ಒಂದು ಬಾರಿ ಕಣ್ಣಿನ ಸಮಸ್ಯೆ ಪ್ರಾರಂಭ ಆಗಿ ಶುರುವಾದರೆ ಅದು ಹಂತ ಹಂತವಾಗಿ ಕಣ್ಣಿನ ದೃಷ್ಟಿಯನ್ನು ಕಿತ್ಕೊಳ್ತಾ ಹೋಗುತ್ತೆ. ಒಂದು ಈ ಥರ ಕಣ್ಣು ಇಷ್ಟು ಕಾಣಿಸುತ್ತೆ ನಮಗೆ, ಅದು ಗ್ಲೋಕೋಮಾ ಏನು ಮಾಡುತ್ತೆ ಅಂತಂದರೆ ಸ್ವಲ್ಪ ಸ್ವಲ್ಪ ದೃಷ್ಟಿ ಕಡಿಮೆ ಆಗ್ತಾ ಮಧ್ಯ ಸೆಂಟ್ರಲ್ ಮಾತ್ರ ಬಂದು ನಿಂತ್ಕೊಬಿಡುತ್ತೆ ಕೊನೆ.